ಗಂಗಸ್ರೇ ಅಲ್ವಾ? ಹಾ, ಮಂಡ್ಯ ಜಿಲ್ಲೆ ಗಂಗಸ್ರೇ ಅಲ್ವಾ? ಎಲ್ಲಿಂದ ಬಂದು ಮಂಡ್ಯಕ್ಕೆ ಕೊಂಡು ಕರ್ಕಾಗಲ್ಲ ಕಣ್ರಿ? ಮಂಡ್ಯದ ಬಿಟ್ಟು ಮಂಡ್ಯದ ಒಳಗಿರ್ತಾರ ಅವ್ರ ಗಂಟು, ಮಂಡ್ಯದ ಗಂಟು. ಎಲ್ಲಿಂದ ಬಿಟ್ಟು ನಮ್ಮ ಮಂಡ್ಯದ ಮಗ ಐತಿನಿ, ಮಂಡ್ಯದ ಗಂಡ ಐತಿ, ಮಂಡ್ಯದೊಳಗೆ ಯಾರು ಗಂಗಸ್ರೇ ಅವ್ರ ಸಾ? ಮಣ್ಣಿನ ಮಗ ಅಂತ ಹೇಳ್ಕೊತಾರಲ್ಲ, ಮಣ್ಣಲ್ಲಿ ಏನು ಗೇದ್ ಬಿಟ್ಟಿದ್ ಮಾಡಿದಾರ ಇಲ್ಲ ವ್ಯವಸಾಯ ಮಾಡಿದಾರ ಏನ್ ಮಾಡಿದಾರು? ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಮೊದಲು ಬಡ್ಡಿನ ವಜಾ ಮಾಡಿದ್ರು ರೈತರ ಪರವಾಗಿ, ಆಮೇಲೆ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆದಾಗ 25,000 ಮನ್ನಾ ಮಾಡಿದ್ರು, ಆಮೇಲೆ ಇವ ಸಿದ್ದರಾಮಯ್ಯನ ವಜಾ ಮಾಡಿದರೆ ತಿರ್ಗಾ 50,000 ರೂಪಾಯಿ ಕುಮಾರಸ್ವಾಮಿ ಅವರು ವಜಾ ಮಾಡಿದ್ದಾರೆ. ಅದರಿಂದ ರೈತರ ಪರ, ರೈತರ ಪರವಾಗಿ ಮಾಡ್ತಾರು ದೇವೇಗೌಡರು 1960 ಹೋರಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಿಖಿಲೇ ಗೆಲ್ಲಬೇಕು. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿದ್ದೀವಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಸೋಮನಳ್ಳಿ ಅನ್ನೋ ಗ್ರಾಮ. ಇದು ಕೂಡ ಸೋಮನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಗ್ರಾಮ. ಇಲ್ಲಿನ ಮತದಾರರು ಯಾರ ಬಗ್ಗೆ ಒಲವು ಇಟ್ಕೊಂಡಿದ್ದಾರೆ, ಮುಂದಿನ ಎಂ ಪಿ ಯಾರಾಗಬೇಕು ಅಂತಾರೆ, ಬನ್ನಿ ನೋಡೋಣ. ಹಿರಿಯ ನಾಗರಿಕರು ಕಿರಿಯರು ಎಲ್ಲ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ದೇವರಾಜ್. ಸರ್, ಮುಂದಿನ ಎಂ ಪಿ ಯಾರಾಗಬೇಕು? ಇಲ್ಲಿಗೆ ನಿಖಿಲ್ ಆಗಬೇಕು. ಯಾಕಾಗಿ ಸರ್? ಯಾಕೆ ಅಂತೇಳಿದ್ರೆ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಮೊದಲು ಬಡ್ಡಿನ ವಜಾ ಮಾಡಿದ್ರು ರೈತರ ಪರವಾಗಿ, ಆಮೇಲೆ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆದಾಗ 25,000 ಮನ್ನಾ ಮಾಡಿದ್ರು, ಆಮೇಲೆ ಇವ ಸಿದ್ದರಾಮಯ್ಯನ ವಜಾ ಮಾಡಿದರೆ ತಿರ್ಗಾ 50,000 ರೂಪಾಯಿ ಕುಮಾರಸ್ವಾಮಿ ಅವರು ವಜಾ ಮಾಡಿದ್ದಾರೆ. ಅದರಿಂದ ರೈತರ ಪರ, ರೈತರ ಪರವಾಗಿ ಮಾಡ್ತಾರೋ ದೇವೇಗೌಡರು 1960 ಹೋರಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಿಖಿಲೇ ಗೆಲ್ಲಬೇಕು. ಸುಮಲತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸುಮಲತಾ ಬಗ್ಗೆ ನಾವು ಏನು ಹೇಳಕ್ಕಿಲ್ಲ. ಅವ್ರಿಗೆ ಏನು ಹೊಸ್ದಾಗಿ ಬಂದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರು ಈಗ ಅವ್ರು ಏನು ಹೆಂಗಸು ಹೋಗಿ ಏನು ಮಾಡೋಕ್ಕಾಗೋದಿಲ್ಲ. ದೇವೇಗೌಡರು 1960 ಓಡಾಡ್ತಾ ಇದ್ದಾರೆ ಪಂಚಾಯತ್ರೊಳಗೆ, ಈಗಲೂ ಜನತಾ ದಳದಲ್ಲಿದ್ದಾರೆ. ಆದ್ದರಿಂದ ಅವರೇ ನಮಗೆ ದೇವೇಗೌಡ ಮನೆಯವರೇ ಎಲ್ಲ ಥರದಲ್ಲೂ ನಮ್ಗೆ ಬೆಂಬಲ ಆಗ್ತಾರೆ. ಅದರಿಂದ ಅವರೇ ಗೆಲ್ಲಬೇಕು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೊಸಬ್ರು ಅಂತಾರಲ್ಲ? ಹೊಸಬ್ರು ಆಗಿರ್ಬೋದು, ತಾತ ಇದ್ದಾರೆ ಹೇಳ್ಕೊಡ್ತಾರೆ ಅವರು. ಮೇಟಿ ಬಿಗಿ ಆಗಿದೆ, ಕಡಾಣಿ ಬಿಗಿ ಆಗಿದೆ, ಮೊದಲಲ್ಲಿ ತುಂಡಿಸ್ತಾರೆ ಅವರು. ಅವರಿದ್ದಾಗಲೇ ದೇವೇಗೌಡರು ಇನ್ನೂ ಗಟ್ಟಿಯಾಗಿದ್ದಾಗಲೇ ಅವರು ರಾಜಕೀಯಕ್ಕೆ ಬಂದರೆ ಮುಂದೆ ನಮ್ಮ ಭವಿಷ್ಯ ಒಳ್ಳೇದಾಗ್ತದೆ. ಅದರಿಂದ ನಿಖಿಲ್ ಕುಮಾರೇ ಗೆಲ್ಲಬೇಕು. ಅಣ್ಣ ಹೇಳಿ, ನಿಮ್ಮ ಪ್ರಕಾರ ಹೇಳಿ ಅಣ್ಣ, ನಿಮ್ಮ ಪ್ರಕಾರ ಮೇಡಮ್ ಯಾಕೆ ಅಣ್ಣ ಅವರು ಹೊಸ್ದಾಗಿ ಬಂದಿದ್ದಾರೆ? ಮಾಜಿ ಎಂ ಪಿ ಅಂಬರೀಷ್ ಅಣ್ಣವ್ರ ಹೆಂಡತಿ, ಹೊಸ ಮುಖ, ಇದೆಲ್ಲ ವಂಶ ರಾಜಕೀಯ, ಇದೆಲ್ಲ ತೊಳಿಬೇಕು. ಇನ್ಮೇಲಾರು ಹೊಸ್ದಾಗಿ ಒಂದು ಭಾವನೆ ಮಾಡಿ ಒಂದು ಯೋಜನೆ ಮಾಡಿಕೊಡ್ತಾರೆ ಒಂದು ಆಸೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಂದ ಇಡೀ ಸರ್ಕಾರನೇ ಇದೆ, ಹಾಗೆ ಮಂಡ್ಯ ವಂಶ ರಾಜಕೀಯ ಅಲ್ವಾ, ಅದು ನಮ್ಗೆ ಇಷ್ಟ ಇಲ್ಲ. ಎಲ್ಲ ಅವರೇ ಬೆಳಿಬೇಕು, ಇದೇ ಮಾಡಬೇಕು ಅಂತಾರಲ್ಲ, ಅದರಿಂದ ಸುಮಲತಾ ಮೇಡಮ್ ಆಗಬೇಕು ಅಂತ ನಮ್ಗೆ ಆಸೆ. ಹೇಳಿ, ನಿಮ್ಮ ಪ್ರಕಾರ ಮುಂದಿನ ಎಂ ಪಿ ಯಾರಾಗಬೇಕು, ಸುಮಲತಾ ಅವರ ನಿಖಿಲ್ ಅವರು? ನಿಖಿಲ್ ಕುಮಾರಸ್ವಾಮಿ. ಯಾಕಾಗಿ? ಕೆಲಸ ಕಾರ್ಯಗಳು ಮಂಡ್ಯ ಜಿಲ್ಲೆಗೆ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ. ಈಗ ಸುಮಲತಾ ಅವ್ರು ಹೇಳಿದ್ರು, ಈಗ ಅಂಬರೀಷ್ ಕೋಟದಲ್ಲಿ ಇಲ್ಲೇ ಒಂದು ಸುಮಾರು 15 ವರ್ಷ ಆಗಿದೆ, ಇದು ಹಿಂಗೆ ನಿಂತ ಬರ್ದಾಗಿ ಕೆಲಸ ಮಾಡಿಲ್ಲ. ಆದರೆ ಎಂ ಪಿ ಸದಸ್ಯರಾಗಿ ಮಿನಿಸ್ಟರ್ ಆಗಿ ಎಲ್ಲ ಮಾಡಿದ್ದಾರೆ, ಮಂಡ್ಯ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ. ಗೆದ್ದ ಮೇಲೆ ತಿರುಗದೆ ನೋಡಲ್ಲ ಇವರು, ಮಂಡ್ಯದಲ್ಲಿ ಕೆಲಸಗಳನ್ನು ಕಾರ್ಯ ಪಡ್ತಾರೆ. ಸುಮಲತಾ ಅವರ ಪರವಾಗಿ ಇವರು ಫಿಲ್ಮ್ ಸ್ಟಾರ್ಗಳೆಲ್ಲ ಪ್ರಚಾರ ನಡೆಸಿದ್ದಾರೆ. ಪಿಕ್ಚರ್ ಸ್ಟಾರ್ಗಳೆಲ್ಲ ಅಂದರೆ ಅಭಿಮಾನಿಗಳು ಹಾಕ್ಬೋದು, ಎಲ್ಲರೂ ಅಭಿಮಾನಿಗಳು, ನಾನು ಅಭಿಮಾನಿನೇ, ನಾನು ಪಕ್ಕ ಅಂಬರೀಷ್ ಅಭಿಮಾನಿ, ಯಾರು ವೋಟ್ ಮಾಡಲ್ಲ. ಯಾಕೆ ಪಿಕ್ಚರ್ ನೋಡ್ತೀವಿ ಇದು ಮಾಡ್ತೀವಿ ಅದಕ್ಕೆ ಸಪ್ರೇಟ್ ಬೇರೆ, ಕೆಲಸ ಕಾರ್ಯ ಮಾಡ್ಬೇಕಲ್ಲ, ಬಂದರು ಕೆಲಸ ಮಾಡಬೇಕು. ಈಗ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾಡ್ಬೇಕಾರೆ ಕುಮಾರಸ್ವಾಮಿ ಅವರೇ ಮಾಡ್ಬೇಕಾರೆ, ಈಗ ನಮ್ಮ ಶಾಸಕರು ಮಾಡಿದ್ದಾರೆ ಇಲ್ಲಿ ಮೇಲ್ಕೋಟೆ ಕ್ಷೇತ್ರದಲ್ಲಿ. ಇಡೀ ಇಂದು ಯಾರೂ ಮಾಡೋಕ್ಕಾಗಿಲ್ಲ. 5 ವರ್ಷ ಈಗ ಪುಟ್ಟಣ್ಣಯ್ಯರು ಆಗಿದ್ರು ಪಕ್ಷೇತ್ರವಾಗಿ ನಿಂತು ಅವರು ಗೆದ್ದು ಅವ್ರ ಮೇಲೆ, ಈಗ ಆ ಕೆಲಸವ ಈಗ ಮಾಡೋಕ್ಕಾಗಿಲ್ಲ. ಆ ಪಾಂಡವಪುರ ತಾಲೂಕಲ್ಲಿ ಕೆಲಸ ಮಾಡೋದು ಅಂದರೆ ಸಿ ಎಸ್ ಪುಟ್ಟಣ್ಣ ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗಲ್ಲ. ಇದು ಕೆಆರ್ಪೇಟೆ ತಾಲೂಕಲ್ವಾ? ನಾವು ಪ್ಯಾಡಪುರ ತಾಲೂಕು. ಓಕೆ ಸರ್, ಹೇಳಿ ನಿಮ್ಮ ಪ್ರಕಾರ ಸುಮಲತಾ ಅವರು ಹಾಕಬೇಕು. ಯಾಕಾಗಿ? ಸುಮಲತಾ ಅವರು ಅಂದರೆ ಈಗ ಇಲ್ಲಿ ಜನತಾ ದಳದವ್ರು ಬಂದ್ರು, ಕೇಂದ್ರದಲ್ಲಿ ಏನು ದಳದವ್ರೇನು ಬರೋದಿಲ್ಲ, ಮೋದಿ ಅವರು ಬರೋದು, ಮೋದಿ ಅವರು ಸಪೋರ್ಟ್ ಕೊಡೋದ್ರಿಂದ ಸುಮಲತಾ ಅವರು ಆಗಬೇಕು ಅಂತ. ಈಗ ಸುಮಲತಾ ಅವರು ಪಕ್ಷೇತರ ಇದ್ದಾರೆ, ಯಾವ ರೀತಿ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ಅಂದರೆ ಬಿಜೆಪಿಗೆ ಹೋಗ್ತಾರೆ ಅನ್ಸುತ್ತಾ? ಬಿಜೆಪಿಗೆ ಹೋಗ್ತಾರೆ, ಖಂಡಿತ ಹೋಗ್ತಾರೆ. ಮೋದಿ ಅವರು ಬರೋದ್ರಿಂದ ಸುಮಲತಾ ಅವರು ಬಿಜೆಪಿಗೆ ಹೋಗೇ ಹೋಗ್ತಾರೆ. ಈಗ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರ ವಿರುದ್ಧ ಸುಮಲತಾ ಅವರಿಗೆ ಗೆಲುವು ಈಸಿ ಇದೆಯಾ? 1,00,000 ಲೀಡಲ್ಲಿ ಗೆಲ್ತಾರೆ, 1,00,000 ಲೀಡಲ್ಲಿ ಸುಮಲತಾ ಅವರು ಗೆದ್ದೇ ಗೆಲ್ತಾರೆ. ಹೇಳಿ ಅಣ್ಣ, ನಿಮ್ಮ ಪ್ರಕಾರ ಯಾರು ಎಂ ಪಿ ಆಗಬೇಕು? ಸುಮಲತಾ. ಯಾಕಾಗಿ? ಅವ್ರು ಕುಮಾರಸ್ವಾಮಿ ಅವರು ಬಂದು 1 ವರ್ಷ ಆಯಿತು, ಅವ್ರು ಏನೂ ಮಾಡಿಲ್ಲ. ಮೊನ್ನೆ ಬಂದರು ಗಲಾಟೆ ಮಾಡಿದ್ರು, ಕಾರ್ಮಿಕರ ಮೇಲೆ ಎಲ್ಲ ಕೇಸ್ ಕೊಟ್ಟಿದ್ದಾರೆ, ಅಲೆದಿದ್ದಾರೆ. ಅದಕ್ಕೋಸ್ಕರ ಅವರೇ ಆಗಬೇಕು. ಯಾಕೆ ಅಂತ ಯಾರು ಗಲಾಟೆ ಮಾಡಿದ್ದು? ಲಿಕ್ಕಿಲ್ ಬಂದಾಗ ವಸಿ ಗಲಾಟೆ ಆಗಿದೆ, ಪೊಲೀಸ್ ಸುಮಾರು ಜನ ಮೇಲೆ 20-25 ಸೀಟ್ ಮೇಲೆ ಕೇಸ್ ಹಾಕಿದ್ದಾರೆ. ಹಾಂ, ಏನಕ್ಕೆ ಹಾಕಿದ್ರು? ಹಾಂ, ಅದೆಲ್ಲ ಹೇಳಬೇಕು ತಾನೇ. ಸುಮ್ಮನೆ ಎಲ್ಲ ಬಡ್ಡಿ ಸಾಲ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಕಬ್ಬುಗದೆ ಅಲ್ಲಿ ಇಲ್ಲಿ ನುಗ್ಗಾಡ್ತದೆ. ಹಾಗೆ ಹೇಳ್ಬೋದಲ್ಲ. ಈಗ ಸಾಲ ಎಲ್ಲ ಮನ್ನಾ ಆಗಿದೆ ಅಂತಾರಲ್ಲ,
ಸಾಲ ಮನ್ನಾ ಆದರೆ ಇವ್ ಏನು ಮಾಡ್ತಾರಲ್ಲ ಅವ್ರ ಜವಾಬ್ದಿಂದ ಮಾಡ್ತಾರಲ್ಲ, ಗೌರ್ಮೆಂಟಿಂದ ಮಾಡ್ತಿರೋದು, ಅವ್ರ ಕೈಯಿಂದ ಏನೇ ಅವ್ರ ಜವಾಬ್ ಇದರಿಂದ ಮಾಡ್ತಾರಲ್ಲ, ಪ್ರಾಫಿಟ್ ತೋರಿಸ್ತಾರೆ 50 ಕೋಟಿ 70 ಕೋಟಿ ಮಾಡ್ಬೋದು, ಅವ್ರ ಕೈಯಿಂದ ಹಾಕೊಂಡು ಮಾಡ್ಬೇಕಾದ್ರೆ ಮಾಡ್ಬೋದು ತಾನೆ. ಅವ್ರೇನು ಮಾಡ್ತಾರಲ್ಲ, ನಮ್ಮ ದುಡ್ಡು ನಮ್ಮ ಮಕ್ಕಳದು ನಮಗೆ ಕೊಡ್ತಿರೋದು, ಅವ್ರೇನು ಕೊಡ್ತಾಯಿಲ್ಲ, ಅವ್ರ ಮನೇನೇನು ಕೊಡ್ತಾಯಿಲ್ಲ. ಹೇಳಿ ಯಜಮಾನ್ರೆ, ಒಂದೊಡನೆ ಓಸತಿ ಎಲ್ಲ ನೀರಿಲ್ಲ ನೀರಿಲ್ಲ ಡ್ಯಾಮಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಿರು, ಓಸತಿ ಡ್ಯಾಮಲ್ಲಿ ನೀರಿತ್ತಿಲ್ಲ, ಆಗ ಮುಖ್ಯಮಂತ್ರಿ ಆಗ್ತಿಲ್ಲ ಅವರು, ಈ ಸತಿ ಮುಖ್ಯಮಂತ್ರಿ. ಎಷ್ಟು ಈ ವರ್ಷ ಎಷ್ಟು ಮಳೆಗಾಲ ಆಯ್ತು, ಡ್ಯಾಮಲ್ಲಿ ಎಷ್ಟು ಇದೆ ನೀರು ಕೊಡ್ಬೋದು ತಾನೇ? ಹಾ, ಹೋದ ಸತಿ ಎಲ್ಲ ನೀರಿಲ್ಲ ಹಾಗೆ ಹೀಗೆ ಅಂತ ಗೂಬೆ ಕೂರ್ತಿದ್ರು, ಅಲ್ಲ ಹಾಗೆಲ್ಲ ಮಾಡ್ತಿದ್ರು, ಆಗ ಮುಖ್ಯಮಂತ್ರಿ ಆಯ್ತಿಲ್ಲ ಅಪೋಸಿಟ್ ಮಾತಾಡ್ತಿದ್ರು, ಈಗ ಆಲೆ ಹಾಲಿ ಮಂತ್ರಿ. ಈಗ ಏನಕ್ಕೆ ಕೊಡಲ್ಲ ನೀರು, ಮಂಡ್ಯ ಜನಕ್ಕೆ ಏನು ಕೊಡಲ್ಲ, ಏನು ಕೊಡಲ್ಲ, ಕೇಳ್ಬೇಕು ನೀವು, ಕೇಳ್ದು ನಾವೇನು ಕೇಳೋದು, ಅವ್ರು ಹೇಳ್ಬೋದು ನನಗಲ್ಲ ಅಂತ. ಹಾ ಹೇಳಿ ಹೇಳಿ, ಏನು ಹೇಳ್ತೀವಿ? ಅಕ್ಕಿ ಬಳಗಂಟೆ ನೀರು ಕೊಟ್ಟವ್ರೆ ಇಲ್ಲಿ ನಮ್ಮ ಸೋಮನಳ್ಳಿಗೆ ನೀರು ಕೊಡೋಕ್ಕಿಲ್ಲ ಅಂತ ಅನ್ನೋದಕ್ಕೆ ಕಾರಣ ಯಾವುದಕ್ಕೆ ಕಾರಣ ಬೇಕು ನಮಗೆ? ನಮ್ಮ ಈಗ ಓಟ್ ಹಾಕೋದು ನಮ್ಮ ಸ್ವತ್ತ ಹಾಕೋದು, ನಾವು ಯಾರಿಗೆ ಬೇಕಾದ್ರೂ ಹಾಕ್ಬೋದು. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಅಂಬರೀಶ್ ಸುಮಲತನಿಗೆ ಹಾಕ್ತೀನಿ 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 ಅಂತ, ನಾನು ಇವನ್ಗೆ ಹಾಕ್ತೀನಿ ಕುಮಾರಸ್ವಾಮಿ ಮಗನ್ಗೆ ಹಾಕ್ತೀನಿ ಅಂತ ಹೇಳಕ್ಕಿಲ್ಲ. ಅಂಬರೀಶ್ ಸುಮಲತಾ ಯಾಕೆಂದ್ರೆ ಮಂಡ್ಯದ ಗಂಡವನು, ಇಲ್ಲಿ ಇಲ್ಲಿ ಮಂಡ್ಯ ಜಿಲ್ಲೆ ಗಂಗ್ಸ್ರೆ ಇಲ್ವಾ? ಹಾ, ಮಂಡ್ಯ ಜಿಲ್ಲೆ ಗಂಗ್ಸ್ರೆ ಇಲ್ವಾ? ಎಲ್ಲಿಂದ ಬಂದು ಮಂಡ್ಯಕ್ಕೆ ಕೊಂಡ್ಕೊಳಕಾಗಲ್ಲಕಂಡ್ರಿ? ಮಂಡ್ಯದ ಬಿಟ್ಟು ಮಂಡ್ಯದ ಒಳಗಿರ್ತಾರೆ ಅವ್ರೇ ಗಂಡು, ಮಂಡ್ಯದ ಗಂಡು. ಎಲ್ಲಿಂದ ಅಮ್ಮ ಹುಟ್ಟಿ ನಮ್ಮ ಮಂಡ್ಯದ ಮಗ ಆಯ್ತೀನಿ ಮಂಡ್ಯದ ಗಂಡ ಆಯ್ತೀನಿ ಅಂತ, ಮಂಡ್ಯದ ಒಳಗೆ ಯಾರು ಗಂಗ್ಸ್ರೆ ಇಲ್ಲ ಸಾ, ಮಣ್ಣಿನ ಮಗ ಅಂತ ಹೇಳ್ಕೊತಾರಲ್ಲ, ಮಣ್ಣಲ್ಲಿ ಏನು ಗೇದ್ ಬಿಟ್ಟು ಇದು ಮಾಡಿದಾರಾ, ಇಲ್ಲ ವ್ಯವಸಾಯ ಮಾಡಿದಾರಾ, ಏನ್ ಮಾಡಿದಾರು? ಮಣ್ಣಿನ ಮಗ, ಮಣ್ಣಿನ ಮಗ, ಮಣ್ಣಿನ ಮಗ ಅಂತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಲ್ಲಿ 5 ಎಕರೆ ಜಮೀನ್ ತಗೊಂಡು ಇಲ್ಲೇ ಇದ್ದು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಈಗ ಮೊದ್ಲಲ್ವಲ್ಲ, ಮೊದ್ಲು ಮಾಡಿದ್ರಾ ರೀ? ಮೊದ್ಲು ಮಾಡಿದಾರೆ ಅಂದ್ರೆ ಮೊದ್ಲು ಮಾಡಿದಾರಾ? ಮೊದ್ಲು ಮಾಡ್ಬೇಕಾಯ್ತು, ನಿಂತ್ಕೊಳಕ್ ಮುಂಚೆ ಮಾಡಿ ಸಾಧನೆ ಮಾಡಿ ತೋರಿದ್ರೆ ಬೇಕಾದ್ರೆ ಒಪ್ಕೊಳ್ಳೋಣ. ಈಗ ಗೆದ್ದಾದ್ಮೇಲೆ ಮಾಡ್ತೀನಿ ಅಂತಂದ್ರೆ ಏನ್ ಪ್ರಯೋಜನ? ಗೆಲ್ದವ್ರು ಇಲ್ವೇ ಇಲ್ಲ, ಏನ್ ಪ್ರಯೋಜನ? ಅದೇ ನಮ್ಮ ಅಂಬರೀಶ್ ಅಣ್ಣ ಬರೀ ಒಂದು ಬಸ್ ಆಕ್ಸಿಡೆಂಟ್ಗೆ ಅವ್ರ ಪ್ರಾಣನೇ ಅರ್ಪೋಸ್ಬಿಟ್ರು, ಅದು ಆಗಂತ ಆಗೋಯ್ತು, ಸತ್ತೆ ಹೋದ್ರು. ಅದು ಕೇಳಿದ್ಮೇಲೆ ಅವ್ರು ಚೇತರಿಸ್ಕೊಳ್ಳೇ ಇಲ್ಲ. ಮಂಡ್ಯದ ಗಂಡು ಅಂದ್ರೆ ಅವನು ಕಂದ್ರಿ, ಇವರಲ್ಲ ಮಂಡ್ಯದ ಗಂಡು, ಹಾಸನ ದಿನ ಬಂದ್ಬಿಟ್ಟು ಮಂಡ್ಯ ನಿಂತ್ಕೊಳಕ್ ಅವ್ರದ್ದು ಅದು. ಸರಿ, ಮತ್ತೆ ಅಣ್ಣ ಹೇಳಿ ಬನ್ನಿ, ಈ ಕಡೆ ಹಿರಿಯರು ಇದಾರೆ, ಹಿರಿಯ ನಾಗರಿಕರು ಏನ್ ಹೇಳ್ತಾರೆ? ಅಣ್ಣ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಹಾ, ಮುಂದಿನ ಎಂ ಪಿ ಯಾರಾಗ್ಬೇಕು? ಯಾವ ಜಿಲ್ಲೆಯಲ್ಲಿ? ಇಲ್ಲಿ ಮಂಡ್ಯದಲ್ಲಿ. ಸುಮಲತಾ ಅವ್ರು ಆಗ್ಬೇಕಾ ಅಥವಾ ಎಂ ಪಿ ಅಂದ್ರಲ್ಲ ಸ್ವಾಮಿ, ಸರಿ ಯಾವ ಜಿಲ್ಲೆ ಎಂ ಪಿ? ಎಲ್ಲ ಎಂ ಪಿ ನೇ ಸ್ವಾಮಿ, ಈಗ ನಿಂತಿರೋದು 28 ಎಂಪಿಗಳು ಇದಾರೆ. ಈಗ ಮಂಡ್ಯ ಯಾವ ಸಮೀಕ್ಷೆ ಮಾಡ್ತಾ ಇದ್ದೀರಾ? ಮಂಡ್ಯ ಲೋಕಸಭೆ ಹೇಳಿ ಮಂತೆ, ಅದು ಮೇನು. ಈ ಮಂಡ್ಯ ಲೋಕಸಭೆನಲ್ಲಿ ಯಾರು ಎಂ ಪಿ ಆಗ್ಬೇಕು? ಯಾರು ಗೆಲ್ತಾರೆ ಅವರೇ ಎಂ ಪಿ ಆಗೋರು. ಅದ ನಿಮ್ಮ ಅಭಿಪ್ರಾಯ, ಯಾರು ಆಗ್ಬೇಕು, ಯಾರಾದ್ರೆ ಮಂಡ್ಯಕ್ಕೆ ಒಂದು ಒಳ್ಳೆ ಕೆಲಸಗಳಾಗ್ತವೆ ಅಂತ? ಸ್ವಾಮಿ, ಒಳ್ಳೆ ಕೆಲಸ ಆಯ್ತವೆ ಬಿಡೋದು ಅಂದ್ರೆ ಚೇರ್ಮನ್ ಹೋಗೋ ಗಂಟ ಚೇರ್ ಎಲ್ಲಾರು ಆ ಕೆಲಸ ಮಾಡ್ಕೊಡ್ತೀವಿ ಅಂತಾರೆ ರೈತರ ಬಗ್ಗೆ. ಈಗ ಕುಮಾರಸ್ವಾಮಣ್ಣ ಅವ್ರು ಏನು ಹೇಳಿದ್ರು, ನಾವು 50,000 ರೂಪಾಯಿ ಸಾಲ ರೈತರಿಗೆ ಮನ್ನಾ ಮಾಡಿದ್ದೀವಿ ಅಂತ ಹೇಳಿದ್ರು. ಕುಮಾರಸ್ವಾಮಣ್ಣ ಸರ್ಕಾರ ಬಂದಾಗ 50,000 ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡಿದಾಗ ಮನ್ನಾ ಮಾಡಿಲ್ವೇ? ಅವರು ಮಾಡಿದ್ದಾರೆ. BJP ಸರ್ಕಾರ ಮನ್ನಾ ಮಾಡಿಲ್ವೇ? ಎಲ್ಲ ಮಾಡವ್ರೆ. ರೈತರ ಕಾಳಜಿ ಏನು ಬೇಕಾಗಿರೋದು, ಆತನಿಗೆ ನೀರು ಬೆಳಕು ಗಾಳಿ ಕೊಡೋಕ್ಕಾಗೋದಿಲ್ಲ, ರಸ್ತೆ ಈ ಮೂರು ಮೇನು ಬೇಕು, ಆಹಾರ ಐತೇ, ಹೋಲಿ ಒಪ್ಪುಗಳನ್ನ ಕೊಡ್ತಾ ಇದ್ದಾರೆ. ಇವಾಗ ಮಂಡ್ಯ ಜಿಲ್ಲೆ ಒಳಗೆ 4 ವರ್ಷದಿಂದ ಕ್ಯಾರ್ಪೇಟೆ ತಾಲೂಕಲ್ಲಿ ಬರಗಾಲ ಬಂತು. ಇತಿಹಾಸದಲ್ಲಿ 2ನೇ ಸಾರಿ ಹೇಮಾವತಿ ಡ್ಯಾಮು ತುಂಬಿರೋದು, ಇದು 2ನೇ ಸಾರಿ ತುಂಬ ಆಗಿರೋದು, ಓವರ್ ಫ್ಲಾಗ್ ಆಗಿ KRS ಬಂದಿದೆ. ಆದರೆ ಇತಿಹಾಸದಲ್ಲಿ ಇದುವರೆಗೆ ನೀರು ಅಕ್ಕಿಯಾಬಳೆ ಹೋಗ್ಲಿ ಯಾವ ಡ್ಯಾಮೇ ಆಗಲಿ, ನಮಗೆ ಅಣೆಕಟ್ಟು ನೀರು ಬೇಕಾಗಿಲ್ಲ. ಅಣೆಕಟ್ಟು ನಮ್ಮ ತಾತ ಮುತ್ತಾತ ಕಾಲದಿಂದ ಕಟ್ಟೆ ಇದೆ, ಆ ಕಟ್ಟೆಗೆ ಡ್ಯಾಮೇಜು ಲೀಕೇಜ್ ನೀರು ಬಿಟ್ಟರೆ ನಮ್ಗೆ ಬರಬೇಕು, ಅಣೆಕಟ್ಟು ನೀರೇನು ಬೇಕಾಗಿಲ್ಲ, ಆ ಲೀಕೇಜ್ ನೀರ ನಮಗೆ ಬಿಡ್ತಾ ಇಲ್ಲ. ಈಗ ನೀವು ಮುಂದೆ ಈಗ ಯಾರಾದ್ರೂ ಎಂ ಪಿ ಆದರೆ ನಿಮಗೆ ಏನು ಕೆಲಸ ಆಗಬೇಕು ಅಂತ ನೀವು ಹೇಳ್ತೀರಿ?
ಸ್ವಾಮಿ ಈಗ ಎಂ ಪಿ ಆಗಿದ್ರು ಚೀಫ್ ಮಿನಿಸ್ಟರ್ ಆದ್ರು ಕೆಲಸ ಆಗ್ಲೇಬೇಕು ಆಗಿದೆ ಅಂತ ಹೇಳ್ತಾವ್ರೆ. ರೈತನ್ ಬೇಕಾದ್ರೆ ನೀರೇ ಕೊಟ್ಟಿವಲ್ ಸ್ವಾಮಿ. ಸ್ವಲ್ಪ ಈಗ ಅಂದ್ರೆ ಯಾರೇ ಗೆದ್ರು ಈಗ ಚೀಫ್ ಮಿನಿಸ್ಟರ್ ಅವರು ಈಗ ಎಂ ಪಿ ನಿಂತಾರೆ ಅವ್ರ ಮಗ ಈಗ ಎಂ ಪಿ ನಿಂತಾರೆ ಒಬ್ಬ ಉದಾಹರಣೆ ಎಂ ಪಿ ನಿಂತಾರೆ ಆಯ್ತೆ. ಈಗ ಅವರೇ ನೀರ್ ಕೊಡ್ಲಿಲ್ಲ ಅಂದ್ರೆ ಈಗ ಮಗ ನಿಂತಾರೆ. ಮಗ ಹಂಗಾರೆ ತಾಲೂಕ್ ಪಂಚಾಯತಿಂದ ಇಲ್ಲ, ಜಿಲ್ಲಾ ಪಂಚಾಯತಿಂದ ಇಲ್ಲ, ಓಲಿ ಗ್ರಾಮ ಪಂಚಾಯತಿಂದ ಇಲ್ಲ, ಎಂ ಪಿ ಡೈರೆಕ್ಟ್ ಆಗಿ ನಿನ್ನ ತಕೊಂಡೋಗಿ ಸಿಂಹಾಸನಕ್ಕೆ ಏರ್ಸಿದ್ರೆ ನಮ್ಗೆ ಎಷ್ಟು ಇದಾದ್ರು ಆಗ್ಲಿ ಒಪ್ಕೊಳ್ಳಿ. ಮೇಧಾವಿ ಐ ಎಸ್ ಆಫೀಸರು ಇರ್ಲಿ ಒಪ್ಕೊಳ್ಳದ. ನೀರು ಚಿಕ್ಕ ವಯಸ್ಸು ಐ ಎ ಎಸ್ ಪಾಸ್ ಮಾಡ್ಬೇಕಾದ್ರೆ ಸುಲಭ ಅಲ್ಲ. ಐ ಎ ಎಸ್ ಮಾಡ್ಕೊಂಡು ಚೇರ್ ಹತ್ತಾಗ ನಾನು ಅಪ್ಪ ಆಗ್ಲಿ ಅವರಲ್ಲಿ ನಮಸ್ಕಾರ ಸರ್ ಅಂತ ಅಜ್ಜಿಯರ್ಗೆ. ಆದರೆ ನಿನ್ನ ಐ ಎಸ್ ಮಾಡಿಲ್ಲ, ಎಕ್ಸಾಮ್ನೇ ಕಟ್ಟಿಲ್ಲ, ಆ ಚೇರ್ ಕೂರೋಕೆ ಇರ್ಲಿ ಅರ್ಹತೆ ಅರ್ಹತೆ ಅದೇ ಅರ್ಹತೆ ಅದೇ ಪ್ರಜಾಪ್ರಭುತ್ವ 18 ವರ್ಷ ಆದ್ಮೇಲೆ ಓದ್ಬೋದು. ಆದರೆ ಹೆಂಗೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋಯ್ತದೆ. ನಾನು ಕಾಂಗ್ರೆಸ್ಸು ದಳ ಬಿ ಜೆ ಪಿ ಅಂತ ಮಾತಾಡ್ತಾ ಇಲ್ಲ. ಈಗ 18ನೇ ತಾರೀಕು ಎಲೆಕ್ಷನ್ ಇದೆ, ಇವತ್ತು 5 ಅಲ್ವೇ. ಈಗಲೂ ಅವ್ರು ಎಚ್ಚರಿಸ್ಕೊಂಡ್ರೆ ಇಲ್ಲ, ನಂದೊಂದೇ ಕಟ್ಟೆಗಲ್ಲ, ಡ್ಯಾಮಲ್ಲಿ ನೀರು ಎಷ್ಟೈತೆ ಅಷ್ಟು ಕುಡಿಯೋಕ್ಕೆ ಅಷ್ಟು. ನಮಗೆ ಒಂದು ಟಿ ಎಮ್ ಸಿ ನೀರು ಕೊಟ್ಟರೆ ಎಲ್ಲ ನಾಲೆಗಳಿಗೂ ಆಯ್ತದೆ. ನಮಗೆ ನಮ್ಮ ಸೋನಹಳ್ಳಿ ಗ್ರಾಮ ಅಂಬಿರಳ್ಳಿ ಗ್ರಾಮಕ್ಕೆ ಹೊರಗೆ ಬರ್ಬೇಕಾದ್ರೆ 1200 ಕ್ಯೂಸೆಕ್ಷನ್ ನೀರು ಎತ್ತಿದ್ರೆ ಇಲ್ಲಿ ಬರುತ್ತೆ. 600-700 ಎತ್ತಿದ್ರೆ ಅವರು ಶ್ರೀರಾಮ ನಾಲೆಗೆ ಅವ್ರ ಸಂಬಂಧಪಟ್ಟ ಹಾಸನ ಜಿಲ್ಲೆ ಮಾತ್ರ ತುಮಕೂರ್ಗೆ ಆಗುತ್ತೆ. ಆದರೆ ಸ್ವಲ್ಪ ಸಣ್ಣದಾಗಿ ಹೇಳ್ಬೇಡಿ, ಬಹಳ ಜನ ಒಪಿನಿಯನ್ ಹೇಳುತ್ತಿದ್ದಾರೆ, ಬೇಗ ಮುಗಿಸಿ ಆಯ್ತಾ ಸರ್. ನಮ್ಗೆ ಬೇಕಾಗಿರೋದು ಯಾರೇ ಗೆಲ್ಲಿ ಸೋಲು ಅವೆಲ್ಲ ಖಚಿತ. ನಾನ್ ಗೆಲ್ತೀನಿ ನೀರು ಕರೆಂಟು ರೈತರಿಗೆ ಏನು ಬೇಕು ಅಂತ ನೀವು ಹೇಳಿ. ಮೀನ್ ಆಗಿ ನೀರು ಖಂಡಿತ ಬೇಕು ಬೇಕು. ಹಾ ಯಜಮಾನ್ ಹೇಳಿ, ಯಾರು ಎಂ ಪಿ ಆಗ್ಬೇಕು? ಸುಮಲತಾ ಅಕ್ಕ ಅವ್ರಾಗ್ಬೇಕಾ ಇಲ್ಲ ನಿಖಿಲ್ ಅವ್ರಾಗ್ಬೇಕಾ? ಕುಮಾರಸ್ವಾಮಿ ಮಗ. ಕುಮಾರಸ್ವಾಮಿ ಮಗ ಆಗ್ಬೇಕು. ಮಾತಾಡಿದ್ರ ಯಜಮಾನ್ರೆ ಹೇಳಿ, ನೀವು ಮಾತಾಡಿದ್ರ ಬನ್ನಿ ಈ ಕಡೆ ನೋಡೋಣ ಮಾತಾಡ ಹೇಳಿ ಮಾತಾಡ ಸರ್. ನಮ್ಗೆ ಸುಮಲತಾ ಗೆಲ್ಬೇಕು ಸರ್ ಇಲ್ಲಿ. ಸುಮಲತಾ ನಿಮಗೇನ ಸುಮಲತಾ? ಎಸ್ ಓಕೆ. ಈಗ ಮಂಡ್ಯದ್ದಾಯ್ತು, ಈಗ ಟೋಟಲ್ ಆಗಿ ಹಂಗೆ ಒಂದು ಇಂಡಿಯಾದ ಕೇಳ್ತೀನಿ, ಮುಂದಿನ ಪ್ರಧಾನಿ ಯಾರಾಗ್ಬೇಕು ಅಂತೀರಾ? ಮೋದಿ. ಈಗ 3 ಆಪ್ಷನ್ಸ್ ಹೇಳ್ತೀನಿ, ಮೋದಿ ಅನ್ನೋರು, ಮೋದಿ, ರಾಹುಲ್ ಗಾಂಧಿ ಇಲ್ಲ ದೇವೇಗೌಡರು ಅನ್ನೋರು. ಈಗ ದೇವೇಗೌಡರು ಆಗ್ಬೇಕು ಮುಂದಿನ ಪ್ರಧಾನಿ ಅನ್ನೋರು ಕೈ ಎತ್ತಿ. ದೇವೇಗೌಡರಿಗೆ ಯಾರು ಕೈ ಎತ್ತಕ್ಕಿಲ್ಲ ಬಿಡ್ರಿ ಇಲ್ಲಿ ಅಲ್ಲ ಹಾಕ್ತಾರೆ. ರಾಹುಲ್ ಗಾಂಧಿ ಅನ್ನೋರು ಅಣ್ಣ, ರಾಹುಲ್ ಗಾಂಧಿ ಯಾಕೆ ಆಗ್ಬೇಕು? ಅವರು ಸಮ್ಮಿಶ್ರ ಸರ್ಕಾರ, ಅದು ಭದ್ರಕೋಟೆ, ಕಾಂಗ್ರೆಸ್ ಪಕ್ಷ ಭದ್ರಕೋಟೆ. ಅಣ್ಣ ಈಗ ಮೋದಿ ಆಗ್ಬೇಕು ಅನ್ನೋರು ಎಷ್ಟು ಜನ? ಯಾರು ಇಲ್ಲ. ಮತ್ ಪ್ರಧಾನಿ ಯಾರಾಗ್ಬೇಕು? ರಾಹುಲ್ ಗಾಂಧಿನಾ? ಎಸ್. ವೀಕ್ಷಕರ, ಇದಿಷ್ಟು ಸೋಮನಹಳ್ಳಿ ಗ್ರಾಮದ ಗ್ರಾಮಸ್ಥರ ಒಂದು ಅಭಿಪ್ರಾಯವಾಗಿತ್ತು. ಇದೇ ರೀತಿ ಮತ್ತಷ್ಟು ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.